ಸಿಎಂ ಸಿದ್ದರಾಮಯ್ಯ ಮಾಡಿದ್ದು ತಪ್ಪ, ಸಿಎಂ ಸಿದ್ದರಾಮಯ್ಯ ಮಾಡಿದ್ದು ತಪ್ಪಾದ್ರೆ ಇದಕ್ಕೇನ್ ಹೇಳ್ತೀರಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಹುಡುಕ ಹೊರಡಲಾಗ್ತಾ ಇದೆ. ಯಾಕಂದ್ರೆ ಅಂಥದ್ದೊಂದು ಗಣಂದಾರಿ ಕೆಲಸವನ್ನ ಸ್ವಾಮೀಜಿ ಒಬ್ರು ಮಾಡಿದ್ದಾರೆ. ಮಂಜುನಾಥನ ಸನ್ನಿಧಿಗೆ ಮಾಂಸಾಹಾರ ಸೇವಿಸಿ ಸಿಎಂ ಸಿದ್ದರಾಮಯ್ಯ ಹೋಗಿದ್ರು, ಅದನ್ನ ತಪ್ಪು ಅನ್ನುವಂತ ಒಂದು ವಿಚಾರ ಚರ್ಚೆಗೆ ಗ್ರಾಸವಾಯ್ತು, ವಿವಾದವೂ ಕೂಡ ಆಯ್ತು. ಸಿದ್ದರಾಮಯ್ಯ ಮಾಡಿದ್ದು ತಪ್ಪಾದ್ರೆ ಈಗ ನಾವು ತೋರಿಸುವಂತ ಒಂದು ದೃಶ್ಯಕ್ಕೆ ಏನ್ ಹೇಳ್ತೀರಿ ಅನ್ನುವಂತ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ದೇವಸ್ಥಾನಕ್ಕೆ ಮಾಂಸ ತಿಂದು ಹೋಗ್ಬಾರ್ದು ಅನ್ನೋದು ಸರಿ, ಆದ್ರೆ ದೇವರಿಗೆ ಹೀಗೆ ಮಾಡಬಹುದಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟು ಹಾಕುತ್ತೆ. ಇಂತಹ ಕೆಲಸ ಮಾಡೋದನ್ನ ದೇವರು ಒಪ್ತಾನಾ? ಹಾಗಾದ್ರೆ ದೇವರು ಒಬ್ರಿಗೊಂದು ಮತ್ತೊಬ್ರಿಗೊಂದು ಮಾಡ್ತಾನ? ಕೆಲವೇ ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಆ ಸ್ಫೋಟಕ ಸುದ್ದಿ ಪ್ರಸಾರವಾಗುತ್ತೆ. ಅದರ ದೃಶ್ಯ ಸಮೇತವಾಗಿ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತೀವಿ. ಕೆಲವು ಹೊತ್ತಿನಲ್ಲಿ ನಾವು ನಿಮ್ಗೆ ಈ ವಿಡಿಯೋ ಸಮೇತವಾಗಿ ಯಾಕೆ ಹೇಳ್ತಾ ಇದ್ದೀವಿ ಅನ್ನುವಂತ ಒಂದು ಸಾಕ್ಷಿಯನ್ನ ಇಡ್ತೀವಿ. ಈ ಫೋಟೋ ನೋಡಿದ ಹಿಂದೂ ದೈವ ಭಕ್ತರು ಏನ್ ಹೇಳ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಹಾಗಾದ್ರೆ ಆ ಫೋಟೋದಲ್ಲಿ ಅಂಥದ್ದೇನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಸ್ಫೋಟಕೊಂದು ಬಿತ್ತರವಾಗುತ್ತೆ. ಲಯಕರ್ತ ಶಿವನಂದ್ರೆ ಈ ಮಹಾನ್ ಸ್ವಾಮೀಜಿಗೆ ಕಾಲ ಕಸುವಾಗ್ಬಿಟ್ಟಿದೆ. ಯುಗಾದಿ ಹಬ್ಬದಂದು ಮಾತ್ರ ಮಾತನಾಡುವಂತಹ ಮೌನ ಸ್ವಾಮೀಜಿಯ ಅವತಾರ ಏನು ನೀವೇ ನೋಡುವರಂತೆ. ಕಸುವಾಗ್ಬಿಟ್ಟಿದೆ, ಯುಗಾದಿ ಹಬ್ಬದಂದು ಮಾತ್ರ ಮಾತನಾಡುವಂತಹ ಮೌನ ಸ್ವಾಮೀಜಿ ಈತ. ಶಿವಲಿಂಗದ ಮೇಲೆಯೇ ಕಾಲಿಟ್ಟು ಪೂಜೆ ಮಾಡಿಸಿಕೊಂಡಿರುವಂತಹ ಸ್ವಾಮೀಜಿಯ ಅವತಾರವನ್ನ ನಿಮ್ಮ ಮುಂದೆ ದೃಶ್ಯ ಸಮೇತವಾಗಿ ಇಡ್ತೀವಿ. ಜಡೆ ಶಾಂತಲಿಂಗೇಶ್ವರರ ಶಾಖಾ ಮಠ ಉದ್ಘಾಟನೆ ವೇಳೆ ಸ್ವಾಮೀಜಿ ಈ ರೀತಿಯಾಗಿ ಪ್ರತ್ಯಕ್ಷಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ ಮಾಂಸಾಹಾರ ಸೇವಿಸಿ ಹೋಗಿದ್ರು, ಅದು ವಿವಾದಕ್ಕೆ ಈಡಾಗಿತ್ತು. ಇದರಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ ಅಂತ ವಾದ ಕೂಡ ಕೇಳಿಬಂದಿತ್ತು. ಆದ್ರೆ ಇಲ್ಲೊಬ್ರು ಸ್ವಾಮೀಜಿ ಸಾಕ್ಷಾತ್ ಶಿವಲಿಂಗದ ಮೇಲೆಯೇ ಕಾಲಿಟ್ಟು ಪೂಜೆ ಮಾಡಿಸಿಕೊಂಡಿದ್ದಾನೆ. ಯುಗಾದಿ ಹಬ್ಬದಂದು ಮಾತ್ರ ಮಾತನಾಡುವಂತಹ ಮೌನ ಸ್ವಾಮೀಜಿ ಅವತಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಮಹಿಮೆ ರಂಗನ ಬೆಟ್ಟ ಬಳಿ ಜಡೆ ಶಾಂತಲಿಂಗೇಶ್ವರರ ಶಾಖಾ ಮಠದ ಉದ್ಘಾಟನೆ ನಡೀತು. ಈ ವೇಳೆ ಸ್ವಾಮೀಜಿ ಶಿವಲಿಂಗದ ಮೇಲೆ ಕಾಲಿಟ್ಟು ಪೂಜೆ ಮಾಡಿಸಿಕೊಂಡಿರುವಂತಹ ಫೋಟೋ ವೈರಲ್ ಆಗಿದೆ, ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡ್ತಾ ಇದ್ರೆ ದೃಶ್ಯದಲ್ಲಿ ಸ್ವಾಮೀಜಿ ಶಿವಲಿಂಗದ ಮೇಲೆ ತಮ್ಮ ಪಾದಗಳನ್ನ ಇಟ್ಟು ಪೂಜೆ ಮಾಡಿಸ್ಕೊಳ್ತಾ ಇರುವಂತಹ ಒಂದು ಅವತಾರದ ಒಂದು ಫೋಟೋ ಇದೀಗ ಇದು ವೈರಲ್ ಆಗಿರುವಂತದ್ದು. ಮಾಂಸಾಹಾರ ತಿಂದು ಧರ್ಮಸ್ಥಳಕ್ಕೆ ಹೋದಂತಹ ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದಂತಹ ವಿವಾದ ಈಗ ಇದನ್ನ ಏನ್ ಹೇಳ್ತಾರೆ, ಸ್ವಾಮೀಜಿಗಳೇ ಹೀಗೆ ನಡ್ಕೊಳ್ಬಹುದಾ, ದೇವರನ್ನ ತಮ್ಮ ಕಾಲಕಸದ ರೀತಿಯಾಗಿ ಮಾಡ್ಕೊಳ್ಬಹುದಾ ಅನ್ನುವಂತಹ ಪ್ರಶ್ನೆ ಅಲ್ಲಿ ಬಹಳಷ್ಟು ಸ್ವಾಮೀಜಿಗಳು ಕೂಡ ಇದ್ದಾರೆ. ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಶಿವಲಿಂಗದ ಮೇಲೆ ಪಾದವನ್ನ ಇರಿಸ್ತಾರೆ. ಹಾಗಿದ್ರೆ ಈ ರೀತಿಯಾಗಿ ಮಾಡಬಹುದಾ, ಇದನ್ನ ಯಾವ ದೇವರು ಒಪ್ತಾರೆ, ಇದನ್ನ ದೈವ ಭಕ್ತರು ಒಪ್ಲಿಕ್ಕೆ ಸಾಧ್ಯವಾದಂತಹ ವಿಚಾರನ? ಪಾದ ಪೂಜೆ ಮಾಡಿಸ್ಕೊಳ್ಳೋದನ್ನ ನೋಡ್ತೀರಿ, ಅದು ಕೂಡ ಶಿವಲಿಂಗದ ತಲೆಯ ಮೇಲೆ ಇಟ್ಟಿರುವಂತಹ ಪಾದ ಪೂಜೆಯನ್ನ ಮಾಡಿಸ್ಕೊಳ್ಳೋದು ಯಾವ ಒಂದು ಸಂಸ್ಕೃತ ಹೇಳಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವತಃ ಸ್ವಾಮೀಜಿಗಳ ಉತ್ತರವನ್ನು ಕೊಡಬೇಕಾಗಿದೆ.
ಇಲ್ಲೊಬ್ರು ಸ್ವಾಮೀಜಿ ಸಾಕ್ಷಾತ್ ಶಿವಲಿಂಗನ ಮೇಲೆಯೇ ಕಾಲಿಟ್ಟು ಪೂಜೆ ಮಾಡಿಸ್ಕೊಳ್ತಾ ಇರುವ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಆಗಿ ಇದು ಸೋಷಿಯಲ್ ಮೀಡಿಯಾಲ್ಲೂ ಕೂಡ ಸಾಕಷ್ಟು ವೈರಲ್ ಆಗಿದ್ದು ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಒಂದು ದೃಶ್ಯ ಇದಾಗಿದೆ. ಇದು ಯಾವಾಗ ತೆಗೆದಿರುವಂತಹ ಫೋಟೋ ಅಂತ ಅಂದ್ರೆ, ಯುಗಾದಿ ಹಬ್ಬದಂದು ಮಾತ್ರ ಮಾತನಾಡುವಂತಹ ಈ ಸ್ವಾಮೀಜಿಯ ಅವತಾರ ಈಗ ರಿವೀಲ್ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ರಿ. ಸನ್ನಿಧಿಯ ಒಳಗೆ ಈ ರೀತಿಯಾಗಿ ನಡೆದುಕೊಳ್ಳೋದು, ಸಾರ್ವಜನಿಕರ ಸಭೆಯಲ್ಲಿ ಈ ರೀತಿಯಾಗಿ ನಡ್ಕೊಳ್ಳೋದು, ಇವೆಲ್ಲವೂ ಕೂಡ ಶೋಭೆ ತರುತ್ತಾ ಎಷ್ಟು ದಿಮಾಕಿನ ವರ್ತನೆ ಅಂತ ಎಲ್ಲ ಮಾತನಾಡ್ಕೊಳ್ತಾ ಇದ್ದಾರೆ. ಶಿವಲಿಂಗದ ಮೇಲೆ ತಮ್ಮ ಕಾಲನ ಇರಿಸಿ ಅವರ ಪಾದ ಪೂಜೆಯನ್ನು ಮಾಡಿಸ್ಕೊಳ್ಳೋದು, ಅದನ್ನು ಬಹಳಷ್ಟು ಸ್ವಾಮೀಜಿಗಳು ಕೂಡ ಜೊತೆಯಲ್ಲಿ ನಿಂತು ಸಹಕರಿಸೋದು, ಇದು ಎಲ್ಲಿ ನಡೆದಿರುವಂತಹ ವಿಚಾರ ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲಯಕರ್ತ ಶಿವನೆಂದರೆ ಈ ಮಹಾನ್ ಸ್ವಾಮೀಜಿಗೆ ಕಾಲು ಕಸುವಾಗಿರುವಂತಹ ಒಂದು ದೃಶ್ಯ ನೀವು ನೋಡ್ತಾ ಇದ್ರಿ. ಶಿವಲಿಂಗನ ಮೇಲೆಯೇ ಕಾಲಿಟ್ಟು ಪೂಜೆ ಮಾಡಿಸ್ಕೊಳ್ತಾ ಇರುವಂತಹ ಈ ದೃಶ್ಯ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಮಾಂಸಾಹಾರ ತಿಂದು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು. ಇದು ಬಹಳಷ್ಟು ವಿವಾದಕ್ಕೆ ಈಡಾಯಿತು. ಒಂದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸಕ್ಕೆ ಸಿಎಂ ಮುಂದಾಗಿದ್ದಾರೆ. ದೇವಸ್ಥಾನಕ್ಕೆ ಮಾಂಸಾಹಾರ ಸೇವನೆ ಮಾಡಿ ಹೋಗಬಹುದಾ ಅನ್ನುವಂಥ ಪ್ರಶ್ನೆಗಳು ಇದಕ್ಕೆ ಎಳೆ ಮಾಡಿಕೊಡ್ತು. ಆದರೆ ಸಿಎಂ ಸಿದ್ದರಾಮಯ್ಯನವರು, ನಾನು ಕೇವಲ ಮೀನು ಮಾತ್ರ ತಿಂದಿರಲಿಲ್ಲ, ಮಾಂಸವನ್ನು ತಿಂದಿದ್ದೆ, ಇನ್ನು ಕೋಳಿನೂ ತಿಂದಿದ್ದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದರು. ಅದಾದ ಬಳಿಕ ದೇವಸ್ಥಾನದ ಆಡಳಿತ ಮಂಡಳಿ ಅವರು ದೇವಸ್ಥಾನದ ಒಳಗೆ ಗರ್ಭಗುಡಿ ಹತ್ರ ಪ್ರವೇಶ ಮಾಡಿರಲಿಲ್ಲ, ನಾವು ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಅಂತ ಕೂಡ ಒಂದು ಸ್ಪಷ್ಟನೆ ಕೊಡ್ತು. ಆದರೆ ಅವರವರ ಆಹಾರ ಶೈಲಿ ಇಂಥದ್ದೇ ಮಾಡಿ ಅಂತ ದೇವರು ಕೂಡ ಹೇಳಿಲ್ಲ ಅಂತ ಕೂಡ ಒಂದು ಅರ್ಥದಲ್ಲಿ ಹೇಳಲಾಗಿತ್ತು. ಈಗ ಇನ್ನೊಂದು ವಿವಾದ ನೋಡ್ತಾ ಇದ್ರಿ. ಶಿವಲಿಂಗದ ಮೇಲೆ ಪಾದವನ್ನ ಇಟ್ಟು ಪೂಜೆ ಮಾಡಿಸ್ಕೊಳ್ತಾ ಇರುವಂತಹ ಸ್ವಾಮೀಜಿಯ ಅವತಾರ ಇದು. ಜಡೆ ಶಾಂತಲಿಂಗೇಶ್ವರರ ಶಾಖಾ ಮಠದ ಉದ್ಘಾಟನೆ ವೇಳೆ ನಡೆದಿರುವಂತಹ ಒಂದು ಅವತಾರದ ಒಂದು ಪೂಜೆಯ ದೃಶ್ಯ. ಓಕೆ, ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ. ಪ್ರಕಾಶ, ಜಡೆ ಶಾಂತಲಿಂಗೇಶ್ವರ ಶಾಖಾ ಮಠ ಉದ್ಘಾಟನೆ ಯಾವಾಗ ಆಯ್ತು? ಇದು ಈಗ ವೈರಲ್ ಆಗ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು? ಈ ಮಠದ ಉದ್ಘಾಟನೆಯನ್ನ ಕಳೆದ 3 ದಿನದ ಹಿಂದೆ ಭಾನುವಾರದಂದು ಏನು ನೆಲಮಂಗಲ ಸಮೀಪ ಇರುವಂತಹ ಮಹಿಮಾಪುರದಲ್ಲಿ ಒಂದು ಉದ್ಘಾಟನೆ ಆಗಿದೆ. ಈ ಸಂದರ್ಭದಲ್ಲಿ ಏನು ಜಡೆ ಶಾಂತಮಣಿ ಸ್ವಾಮೀಜಿಗಳು ಆ ಸಂದರ್ಭದಲ್ಲಿ ಒಂದು ಶಿವಲಿಂಗವನ್ನ ನಿರ್ಮಾಣ ಮಾಡಿರ್ತಾರೆ ಈ ಮಠದ ಗರ್ಭಗುಡಿಯಲ್ಲಿ. ಈ ಸಂದರ್ಭದಲ್ಲಿ ಆ ಸ್ವಾಮೀಜಿಗಳು ಶಿವಲಿಂಗದ ಮೇಲೆ ತಮ್ಮ ಪಾದಗಳನ್ನ ಇಟ್ಟು ಪಾದ ಪೂಜೆಯನ್ನ ಮಾಡಿಸಿರ್ತಕ್ಕಂಥದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿವಾದವನ್ನ ಸೃಷ್ಟಿಸುವಂಥದ್ದು. ಯಾಕಂದ್ರೆ ಶಿವಲಿಂಗವನ್ನ ಇಡೀ ಜಗತ್ತೇ ಪೂಜೆಯನ್ನ ಶಿವ ಪರಮಾತ್ಮ ದೈವ ಈ ರೀತಿಯಲ್ಲಿ ಸಾಕಷ್ಟು ಅವತಾರದಲ್ಲಿ ಶಿವಲಿಂಗವನ್ನ ಪೂಜೆ ಮಾಡಿರುವಂತದ್ದು ಹಿಂದೂ ಸಂಪ್ರದಾಯದಲ್ಲೂ ಸಹ ಸಾಕಷ್ಟು ಅದನ್ನ ಮೇಲೆ ನಂಬಿಕೆಯಿಂದ ಮಾಡ್ತಾ. ಆದ್ರೆ ಸಾಕಷ್ಟು ಸ್ವಾಮೀಜಿಗಳು ಸಹ ಶಿವಲಿಂಗನ ಪೂಜೆಯಲ್ಲಿ ಶಿವಲಿಂಗನ ಆರಾಧನೆಯಲ್ಲಿ ತೊಡಗಿರುವಂತದ್ದು. ಆದ್ರೆ ಈ ಸ್ವಾಮೀಜಿಯ ಈ ಪಾದ ಪೂಜೆ ಶಿವಲಿಂಗದ ಮೇಲೆ ಪಾದವನ್ನ ಇಟ್ಟು ಒಂದು ಪೂಜೆ ಮಾಡ್ಕೊಂಡಿರುವಂತದ್ದು ಸಾಕಷ್ಟು ಸ್ಥಳೀಯರಲ್ಲಿ ವಿವಾದವನ್ನು ಸೃಷ್ಟಿಸಿದೆ. ಹೀಗಾಗಿ ಸಾಕಷ್ಟು ಭಕ್ತರು ಸಹ ತಮ್ಮ ಒಂದು ಆಕ್ರೋಶವನ್ನು ಸ್ವಾಮೀಜಿಗಳ ವಿರುದ್ಧವಾಗಿ ವ್ಯಕ್ತಪಡಿಸಿದ್ರು ಸಹ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಸ್ವಾಮೀಜಿಗಳು ವರ್ಷದಲ್ಲಿ ಒಂದೇ ಬಾರಿ ಭಕ್ತರಿಗೆ ಒಂದು ದರ್ಶನವನ್ನ ನೀಡುವಂಥದ್ದು ಮತ್ತೆ ಆ ಭಕ್ತರ ಜೊತೆ ಮಾತಾಡುವಂಥದ್ದು ಅಂದ್ರೆ ಯುಗಾದಿ ಹಬ್ಬದ ದಿನದಂದು ಈ ಸ್ವಾಮೀಜಿಗಳು ಭಕ್ತರಲ್ಲಿ ಮಾತಾಡ್ತಾರೆ ಅಂತೇಳಿ ಇಲ್ಲಿನ ಕೆಲವರು ಭಕ್ತರು ಒಂದು ಒಂದು ಏನು ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ಈ ಯುಗಾದಿ ಹಬ್ಬದ ನಂತರದಲ್ಲಿ ಯಾವುದೇ ವಿಚಾರಕ್ಕೂ ಯಾವುದೇ ಒಬ್ಬ ಭಕ್ತರಲ್ಲೂ ಸಹ ಈ ಸ್ವಾಮೀಜಿ ಮಾತನಾಡಲ್ಲ ಅಂತೇನು ಸಹ ಅವ್ರು ಹೇಳ್ತಾ ಇರುವಂತದ್ದು. ಆದ್ರೆ ಪ್ರತಿನಿತ್ಯ ಧ್ಯಾನ ಮತ್ತು ದೇವರ ಧ್ಯಾನ ತೊಡಗಿರ್ತಾರೆ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಅವರನ್ನ ಪಾಲಿಸುವಂತಹ ಭಕ್ತರಿಗೆ ಇದರಿಂದ ಧಕ್ಕೆ ಆಗುತ್ತೆ ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ವಾ? ಈ ರೀತಿಯಾದಂತಹ ಉದ್ದಟತನವನ್ನ ಯಾವ ಭಕ್ತರು ಒಪ್ಕೊಳ್ತಾರೆ? ಇವ್ರು ಮಾಡಿದ್ದನ್ನ ನಾಳೆ ಇನ್ಯಾರೋ ಮಾಡ್ತಾರೆ, ಅವ್ರು ಮಾಡಿದ್ದು ಒಂದೇ ನಾವು ಮಾಡಿದ್ದು ಒಂದೇ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಏನು ಉತ್ತರ ಕೊಡ್ತಾರಂತೆ ಇವರು? ಆ ಉತ್ತರ ಕೊಡೋದಕ್ಕಾದ್ರೂ ನೈತಿಕತೆ ಇರುತ್ತಂತ ಇವ್ರಿಗೆ? ಖಂಡಿತ. ಈಗ ಏನ್ ಹೇಳಿದ್ರೆ ಈಗ ನಮ್ಮ ಮಠದ ಆವರಣದಲ್ಲಿ ನಾವು ಈಗ ಸ್ವಾಮೀಜಿಗಳ ದರ್ಶನಕ್ಕೂ ಸಹ ಅವರ ಮಾಹಿತಿಗಾಗಿ ನಾವು ಕಾಯ್ತಾ ಇರೋಂಥದ್ದು. ಅವರ ಭಕ್ತರು ಸಹ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸ್ವಾಮೀಜಿಗಳು ಕೇವಲ ಯುಗಾದಿ ಹಬ್ಬದಂದು ಮಾತ್ರ ಅವರು ಮಾತಾಡುವಂಥದ್ದು. ಈ ಸಂದರ್ಭದಲ್ಲಿ ಅವರು ಮೌನವಾಗಿದ್ದಾರೆ, ಮೌನ ಮತ್ತು ಧ್ಯಾನದಲ್ಲಿ ಕುಳಿತಿದ್ದಾರೆ. ಯಾವುದೇ ಮಾತಾಡ್ಬೇಕಲ್ವ, ಯಾಕೆ ಹಿಂಗೆ ಒಂದು ಸ್ಪಷ್ಟನೆ ಕೊಡ್ಬೇಕಲ್ಲ, ಇನ್ನು ಅವರು ಯುಗಾದಿವರೆಗೂ ಮಾತನಾಡ್ಲಿ ಅಂತ ವೇಟ್ ಮಾಡಕ್ ಆಗಲ್ವಲ್ಲ? ಈಗ ಕಳೆದ 1 ಗಂಟೆಯಿಂದಲೂ ಸಹ ನಾವು ಮಠದ ಆವರಣದಲ್ಲಿ ಕಾಯ್ತಾ ಇರುವಂತದ್ದು. ಅವರ ಏನು ಆಡಳಿತ ವರ್ಗ ಮತ್ತೆ ಶಿಷ್ಯ ವೃಂದವನ್ನು ಸಹ ನಾವು ಭೇಟಿ ಮಾಡಿದ್ವು. ಮೌಖಿಕವಾಗಿ ನಾವು ಇದರ ಯಾವುದೇ ರೀತಿಯಲ್ಲೂ ಗುರುಗಳ ವಿಚಾರದಲ್ಲಿ ನಾವು ಮಾತಾಡಲ್ಲ, ಅವ್ರು ಮಾಡಿದ್ದೆ ಸರಿ ಅನ್ನೋ ರೀತಿಯಲ್ಲೂ ಸಹ ಅವರು ಮಾತಾಡ್ತಿರುವಂತದ್ದು. ಆದ್ರೆ ಇಲ್ಲಿ ಸಾಕಷ್ಟು ಜನ ಈಗ ಏನು ಅಂತ ಹೇಳಿದ್ರೆ ಒಂದು ಸಾಕಷ್ಟು ವಿವಾದವನ್ನು ಒಂದು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಸ್ವಾಮೀಜಿಗಳು ಅಂತಾನೆ. ಯಾಕಂದ್ರೆ ಶಿವನ ಆರಾಧನೆ ಇರುವಂತವ್ರು, ಶಿವನನ್ನ ಪೂಜೆ ಮಾಡುವಂತವ್ರು, ಶಿವಲಿಂಗದ ಮೇಲೆ ಕಾಲಿಟ್ಟು ಈ ರೀತಿಯ ವರ್ತನೆಗೆ ಸಾಕಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು. ಈಗ ತಮ್ಮನ್ನ ತಾವು ಮಹಾನ್ ಸ್ವಾಮೀಜಿ ಅಂತ ಬಿಂಬಿಸ್ಕೊಳ್ಳಿಕ್ಕೆ ಈ ರೀತಿಯಾದಂತಹ ಒಂದು ಪೋಸ್ಗಳನ್ನ ಕೊಡ್ತಾರಂತ ಹೇಗೆ?
ಪ್ರಕಾಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಭಕ್ತರು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರ, ಅಥವಾ ಈ ಮಠಕ್ಕೆ ಬರುವಂತಹ ಭಕ್ತರು ಇದೇ ಸರಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರ? ರೈಟ್, ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡೋಣ. ಈ ರೀತಿಯಾದಂತಹ ವರ್ತನೆ ಎಷ್ಟು ಸರಿ? ಇವ್ರು ಮಾಡಿದ್ದನ್ನೇ ನಾಳೆ ಇನ್ಯಾರೋ ಮಾಡ್ತಾರೆ ಅಂದಾಗ ಏನು ಇವ್ರು ಉತ್ತರ ಕೊಡಲಿಕ್ಕೆ ಸಾಧ್ಯವಾಗುತ್ತೆ? ಒಬ್ಬ ಸ್ವಾಮೀಜಿಯಾಗಿ ನಾನು ಹೇಗೆ ನಡ್ಕೊಳ್ಬೇಕು, ನನ್ನ ಇತಿಮಿತಿಗಳು ಏನು ಅನ್ನುವಂಥದ್ದನ್ನು ಅವರು ಒಂದು ಸರ್ಕಲ್ ಹಾಕ್ಕೊಳ್ಬೇಕೇ ವಿನಃ ತಾನೇ ದೈವ ಅನ್ನುವಂಥ ರೀತಿಯಾಗಿ ಬಿಂಬಿಸ್ಕೊಳ್ಳೋದು ಎಷ್ಟು ಶೋಭೆ ತರುತ್ತೆ? ದೇವರಿಗಿಂತ ಹೆಚ್ಚಾ ಇವರು ಅನ್ನುವಂಥ ಪ್ರಶ್ನೆಗಳು ಮೂಡೋದಿಲ್ವಾ? ಶಿವಲಿಂಗದ ಮೇಲೆ ಕಾಲಿರಿಸ್ಕೊಳ್ತಾರೆ, ಅದನ್ನು ಪೂಜೆ ಮಾಡಿಸ್ಕೊಳ್ತಾರೆ ಅಂತಂದರೆ ಏನು ಹೇಳಬೇಕು? ಓಕೆ, ಚಿಂತಕರು ಡಾಕ್ಟರ್ ಉದಯ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಈಗ ನೋಡ್ತಾ ಇದ್ದೀರಿ ಅನ್ಸುತ್ತೆ ದೃಶ್ಯ ಸಮೇತವಾಗಿ, ಏನ್ ಹೇಳ್ತೀರಿ ಈ ರೀತಿಯಾಗಿ ನಡ್ಕೊಳ್ಳೋದು? ಶಾಂತಲಿಂಗೇಶ್ವರರ ಶಾಖಾ ಮಠದ ಉದ್ಘಾಟನೆ ವೇಳೆ ನಡೆದಿರುವಂತಹ ದೃಶ್ಯ, ಆದ್ರೂ ಎಷ್ಟು ಸರಿ ಹಿಂಗ ಆಗೋಗಿದ್ಯೋ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಏನ್ ಹೇಳ್ತೀರಿ? ಇಲ್ಲ ಇಲ್ಲ, ಇದು ಅವರು ಸ್ವಾಮಿಗಳು ಅಥವಾ ಆಧ್ಯಾತ್ಮಿಕ ಚಿಂತಕರು ಅಥವಾ ಜನಮಾನಸದಲ್ಲಿ ಒಂದು ಭಕ್ತಿ ಅಥವಾ ಒಂದು ಸಾತ್ವಿಕ ಮನೋಭಾವವನ್ನು ಮೂಡಿಸಬೇಕು ಅಂತ ಹೇಳಿ ಅವ್ರು ಹೊರಟವ್ರು ಅಲ್ಲವೇ ಅಲ್ಲ. ಇವರು ಧಾರ್ಷ್ಟ್ಯದ ತುತ್ತ ತುದಿಯಲ್ಲಿ ನಿಂತುಕೊಂಡು ಜಗತ್ತನ್ನು ಒಂದು ಸ್ವಾರ್ಥದ ಲಾಲಸೆಯಿಂದ ಆಳ್ತಾ ಇರುವಂತಹ ಒಬ್ಬ, ನಾನು ಅವರನ್ನು ಅವರು ಮಾಡಿದ ಕೃತ್ಯಕ್ಕೆ ಒಬ್ಬ ಪಾಪಿ ಅಂತ ಹೇಳಿ ಹೇಳಬೇಕಾಗ್ತದೆ. ಒಂದು ಪಾಪಾತ್ಮರು ಅವರು, ಇವರೆಲ್ಲ ಇವರನ್ನೆಲ್ಲ ನಾವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅಂತ ಹೇಳಿ ಅಥವಾ ಒಂದು ಮಠಕ್ಕೆ ಅಥವಾ ನಮ್ಮ ಸಂಸ್ಕಾರ ಸನಾತನದ ಒಂದು ಧರ್ಮದ ಹಿನ್ನೆಲೆಯಲ್ಲಿ ಇವರನ್ನೆಲ್ಲ ನಾವು ಒಂದು ರೀತಿಯಲ್ಲಿ ಇವರೆಲ್ಲ ತಾಮಸಿಕ ವರ್ಗಕ್ಕೆ ಸೇರಿದಂತಹ ಒಂದು ರಾಕ್ಷಸಿ ಪ್ರವೃತ್ತಿಯನ್ನು ಹೊಂದಿರುವಂತಹ ಮನೋಸ್ಥಿತಿಯವರು ಅಂತ ಬಣ್ಣಿಸಬೇಕಾಗ್ತದೆ. ಇವರೆಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಮದದಿಂದ ತನ್ನ ಜೀವನವನ್ನು ಸಾಧಿಸ್ಲಿಕ್ಕೆ ಮತ್ತೆ ಸಾಗಿಸ್ಲಿಕ್ಕೆ ಬಯಸ್ತಾ ಇರುವಂತವ್ರು. ಅದು ಅಲ್ಲಿಗೆ ಸೀಮಿತವಾಗಿರ್ಬೇಕಲ್ವಾ? ಇದು ಅತಿರೇಕದ ವರ್ತನೆ ಅಲ್ವಾ? ಅತ್ಯತಿರೇಕ, ಅತಿರೇಕ ಅಷ್ಟೇ ಅಲ್ಲ, ಇದು ಒಂದು ರೀತಿಯಲ್ಲಿ ಸಮಾಜವನ್ನು ಒಂದು ತುಚ್ಛೀಕಾರ ಮಾಡುವಂಥದ್ದು. ಪರಂಪರಾಗತವಾಗಿ ಬಂದಿರುವಂತಹ ನಂಬಿಕೆಗಳ ಮೇಲೆ ತಲೆಯ ಮೇಲೆ ಕಾಲಿಡುವಂತಹ ಒಂದು ಪರಿಸ್ಥಿತಿ ಮಾಡುವಂಥದ್ದು. ಇವರೆಲ್ಲ ನಾನು ಮೊದಲೇ ಹೇಳಿದಾಗೆ ನಾನು ಸಾತ್ವಿಕ ಮನಸ್ಥಿತಿಯಲ್ಲೇ ಹೇಳ್ತೇನೆ, ಈ ದುಷ್ಟರು ರಾಕ್ಷಸರು ಅಥವಾ ಯಾವುದೋ ಒಂದು ಧಾರ್ಷ್ಟತೆಯಿಂದ ತಾಮಸಿಕ ಸ್ಥಿತಿಯಲ್ಲಿರುವಂತಹ ಮದೋನ್ಮತ್ತರು ಅಂತ ಹೇಳುವಂಥವರನ್ನು ನಾವು ನೋಡ್ಬೇಕು ಅಂತಂದ್ರೆ ಬಹುಶಃ ಇಂಥ ಸ್ವಾಮಿಗಳನ್ನು ಅಥವಾ ಸ್ವಾಮಿ ಅಂತ ಹೇಳ್ಕೊಂಡು ಲೇವಡಿ ಮಾಡ್ತಾ ಇರುವಂತಹ ಜನಗಳನ್ನು ನೋಡಿದ್ರೆ ಸಾಕು. ಇವರನ್ನೆಲ್ಲ ನಾವು ಸಮಾಜದಲ್ಲಿ ಆ ಪೀಠದಲ್ಲಿ ಕೂರಿಸುವಂತದ್ದಾಗ್ಲಿ ಮತ್ತೆ ನಾವು ಪದೇ ಪದೇ ಅವರನ್ನು ಸ್ವಾಮಿಗಳು 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 ಅನ್ನೋದಾಗ್ಲಿ ಮಾಡುವುದು ತಪ್ಪು. ಅವರು ಸ್ವಾಮಿಗಳಲ್ಲ, ಅವರು ಅಸಾಮಿಗಳು. ಇಂಥವರೆಲ್ಲ ಸಮಾಜವನ್ನು ಪದೇ ಪದೇ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿಕೊಂಡು ಅಶಾಂತಿಯನ್ನ ಬಿಂಬಿಸುವಂತದ್ದು ಕದಡುವಂತ ಕೆಲಸವನ್ನ ಮಾಡ್ತಾ ಇರುವಂತ ಇಂಥವ್ರನ್ನ ಹೇಗ್ ನಾವು ಕಾಣ್ಬೇಕಾಗಿದೆ? ಏನ್ ಇಂಥವರನ್ನು ಒಂದು ಹಂತದವರೆಗೆ ನಾವು ನಗಣ್ಯತೆಯನ್ನು ತೋರಿಸ್ಬೇಕು. ಇವರ ಬಗ್ಗೆ ತಿರಸ್ಕಾರವಾಗುವ ಅಥವಾ ಇವರನ್ನು ಪರಿಗಣಿಸುವಂತದ್ದೋ ಇವರು ಮಾಡಿದ ಕೆಲಸವನ್ನು ಲೆಕ್ಕಕ್ಕಿಲ್ಲದೆ ಇರುವಂತದ್ದು ಮಾಡ್ಬೇಕು. ಆದ್ರೆ ಅದು ಮಿತಿ ಮೀರಿದಾಗ, ಅತಿರೇಕಕ್ಕೆ ಬಂದಾಗ, ಈ ರೀತಿಯ ವರ್ತನೆಗಳು ಪದೇ ಪದೇ ನಡೀತಾ ಇರುವಾಗ ಇದು ದೊಡ್ಡ ದುರಂತಕ್ಕೆ ಎಡೆ ಮಾಡುವ ಸನ್ನಿವೇಶದಲ್ಲಿ ಸಂದರ್ಭವನ್ನು ಸೃಷ್ಟಿ ಮಾಡುವಾಗ ಇಂಥವರನ್ನು ನಾವು ನೇರವಾಗಿ ಪ್ರಶ್ನೆ ಮಾಡಬೇಕು. ಆಮೇಲೆ ಇಂಥವರ ಮೇಲೆ ನಾವು ನಮ್ಮ ಸಂವಿಧಾನಿಕವಾಗಿ ನಮಗೆ ದೊರಕಿದಂತ ಹಕ್ಕನ್ನು, ಒಬ್ಬ ಲಿಂಗವನ್ನು ಪೂಜಿಸಲಿಕ್ಕೆ ನನಗೆ ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿದ್ದಾರೆ. ನಾನು ಯಾವುದೇ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಿಂತು ನನ್ನ ಭಾವನೆಗಳನ್ನು ನನ್ನ ದೇವರನ್ನು ನಂಬಬಹುದು ಅಂತೇಳಿ, ನಮ್ಮ ಭಾವನೆಗೆ ಧಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳಿ ಇವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಸಂಬಂಧಿಸಿದವರು, ಮತ್ತೆ ಇವರ ಮೇಲೆ ನಾವು ನಮ್ಮ ಧಾರ್ಮಿಕ ಭಾವನೆಗಳ ಮೇಲೆ ಇವರ ಇಂತಹ ದುಷ್ಟಕೃತ್ಯ ನಡೆದಿದೆ, ಒಂದು ಅತ್ಯಾಚಾರ ನಡೆದಿದೆ ಅನ್ನುವಂಥದ್ದನ್ನು ಹೇಳಿ ಇವರ ಮೇಲೆ ಕೇಸು ದಾಖಲಿಸುವಂತಹ ವ್ಯವಸ್ಥೆಯನ್ನು ಸನಾತನ ಧರ್ಮದವರಾಗ್ಲಿ ಅದರ ಜೊತೆಯಲ್ಲಿ ಹಿಂದೂಗಳು ಅಥವಾ ಶೈವರಾಗ್ಲಿ ಇದನ್ನು ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ಇಂಥವರಿಗೆ ಪಾಠ ಕಲಿಸಲಿಕ್ಕೆ ಆಗ್ತದೆ. ಬರೀ ದಾಖಲಿಸಿದ ಮಾತ್ರಕ್ಕೆ ಸಾಲದು, ಇವರ ಮಠದ ಎದುರು ಮತ್ತೆ ಬಾಕಿ ಉಳಿದ ಜಾಗಗಳಲ್ಲಿ ಇಂಥವ್ರು ಮಾಡುವ ಕೃತ್ಯವನ್ನು ಅವರಿಗೆ ತೆಗೆದು ತೋರಿಸಲಿಕ್ಕೆ ಸ್ವಲ್ಪ ದೈವ ಭಕ್ತರು ಎಚ್ಚರಗೊಳ್ಬೇಕು. ಹಿಂದೂ ಸನಾತನ ಧರ್ಮದ ಚಿಂತಕರು ಮತ್ತು ಹೋರಾಟಗಾರರು, ಭಾವನೆಯನ್ನು ಬೆಳೆಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳುವಂತವರು ಎಚ್ಚರಗೊಳ್ಬೇಕು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನಮ್ಮ. ಓಕೆ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಖಿಲ ಭಾರತ ವೀರಶೈವ ಅಧ್ಯಕ್ಷರಾಗಿರುವಂತಹ ನಟರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಪದೇ ಪದೇ ಈ ರೀತಿಯಾದಂತಹ ಒಂದು ಇದನ್ನ ಯಾವ ರೀತಿಯಾದಂತಹ ವರ್ತನೆ ಅಂತ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಈ ರೀತಿ ಅವತಾರ ಪುರುಷರಾಗಿ ತಮ್ಮನ್ನ ತಾವು ಬಿಂಬಿಸ್ಕೊಳ್ಳೋದಕ್ಕೆ ಏನ್ ಹೇಳ್ತೀರಿ?
ಮೇಡಮ್ ಅವರೇ, ಖಂಡಿತವಾಗ್ಲೂ ಇದು ತುಂಬಾ ತಪ್ಪು. ಈ ರೀತಿಯಾಗಿ ಭಗವಂತನಿಗಿಂತ ದೊಡ್ಡವರು ಯಾರು ಇಲ್ಲ, ಭಗವಂತನೇ ಅತ್ಯಂತ ದೊಡ್ಡವರು. ಅವ್ರ ಭಗವಂತನ ತಲೆ ಮೇಲೆ ಕಾಲಿಡ್ತೀನಿ ನಾನು ಅನ್ನೋದಾದ್ರೆ ಅದನ್ನ ಯಾರು ಯಾವ ಸಮಾಜ ಯಾವ ಇದು ಯಾರು ಒಪ್ಪತಕ್ಕದ್ದಲ್ಲ ಮೇಡಮ್. ಈಗ ಅವ್ರ ಮೂಲಕವೇ ಅಲ್ವಾ ಭಕ್ತರಿಗೆ ತಲುಪೋದು? ಭಕ್ತರಿಗೆ ಭಗವಂತ ಭಕ್ತರಿಗೆ ಮತ್ತು ಗುರುಗಳಿಗೆ ಎಲ್ಲರಿಗೂ ಇದಾನೇ ವಿನಃ ನಾವು ಭಗವಂತನಿಗೋಸ್ಕರ, ಭಗವಂತ ನಮಗೋಸ್ಕರ ಇಲ್ಲ, ನಾವು ಭಗವಂತನಿಗೋಸ್ಕರ ಇರೋದು. ನಾವು ಭಗವಂತನ ಸೇವೆ ಮಾಡಬೇಕು. ಭಗವಂತನನ್ನ ನಾವು ದೂರದಿಂದನೋ ಅಥವಾ ಕೈನಿಂದನೋ, ಪವಿತ್ರವಾದ ಕೈನಿಂದ ಮುಟ್ಟಿ ಪೂಜೆ ಮಾಡ್ಬೇಕೇ ವಿನಃ ಭಗವಂತನ ಕಾಲನ್ನ ನಮ್ ಭಗವಂತನ ತಲೆ ಮೇಲಿಟ್ಟು ಏನ್ ಮೇಡಮ್ ಅವ್ರ ಇದು ಯಾವ ಅತಿರೇಕ ಸರ್? ಈಗ ನಾಳೆ ದಿನ ಯಾರೋ ಕೇಳ್ತಾರೆ ಕಾಲ್ನಲ್ಲಿ ಮಾಡಿದ್ರೆ ಏನ್ ತಪ್ಪು, ಏನ್ ದೇವ್ರು ಹೇಳಿದಾರ ಮಾಡ್ಬೇಡ ಅಂತ, ಅದಕ್ಕೇನ್ ಹೇಳೋದ್ ನಾವು? ಅದನ್ನ ನಾವು ಧರ್ಮ ಅನ್ನಕ್ಕಾಗುತ್ತಾ, ಆಚರಣೆ ಅನ್ನಕ್ಕಾಗುತ್ತಾ, ಅದನ್ನ ಹಾಗೆ ಹೇಳಕ್ಕಾಗತ್ತ ಮೇಡಮ್ ಅವರೇ? ನಾವು ಸರಿ, ಈ ವಿಷಯ ನಿಮ್ ಗಮನಕ್ಕೆ ಯಾವಾಗ ಬಂತು? ನೀವು ಏನಾದ್ರು ಆ ಸ್ಥಳದಲ್ಲಿ ಇದ್ರಾ ಮೇಡಮ್? ನೋರೇ, ನಮ್ಮನ್ನ ಅಲ್ಲಿ ಆಹ್ವಾನ ಇತ್ತು, ಖಂಡಿತ ನಾನು ಅಲ್ಲಿ ಹೋಗಿದ್ದೆ. ಹೋಗಿ ಒಂದು ಕ್ಷಣ ಅಲ್ಲಿ ನೋಡಿದ ತಕ್ಷಣ ಮೈಯೆಲ್ಲ ಬಿಸಿ ಆಯ್ತು. ಕ್ಷಣಾರ್ಧದಲ್ಲಿ ನಾನು ಅಲ್ಲಿ ನಮ್ಮ ಮನೆಯವ್ರನ್ನ, ಅಲ್ಲಿ ನಮ್ಮ ವೈಫ್ನ ಅಲ್ಲೇ ಬಿಟ್ಬಿಟ್ಟು ನಾನು ತಕ್ಷಣ ವಿತ್ ಇನ್ ನೋ ಮಿನಿಟ್ ಅಲ್ಲಿಂದ ರಿಟರ್ನ್ ಬಂದ್ಬಿಟ್ಟೆ. ಅಲ್ಲಿ ಸ್ಥಳದಲ್ಲಿ ನಾನು ಯಾವ್ದೇ ಪ್ರತಿರೋಧ ಒಡ್ಲಿಲ್ಲ ಮೇಡಮ್. ಸರ್, ಯಾವ ಮಠ ಇದು ಅಂತ ನಿಮಗ್ ಗೊತ್ತಾಯ್ತ? ಇದು ಇಲ್ಲಿ ನೆನ್ಮಂಗ್ಲ ಇಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಒಂದಿದೆ ಮೇಡಮ್. ಈಗ ಹೊಸದಾಗಿ ಸ್ಥಾಪನೆ ಆಗಿರೋದು, ಇದು ಹೊಸದಾಗಿ ಸ್ಥಾಪನೆ ಆಗಿರೋದ್ ಮೇಡಮ್. ಅಲ್ಲಿ ಮಹಿಮಾರಂಗನ ಬೆಟ್ಟ ಅಂತ ಇದೆ, ಅಲ್ಲಿ ಪವಿತ್ರವಾದಂತ ಜಾಗಗಳಿದೆ. ಅಲ್ಲಿಂದ ಇನ್ನು 1.5 ಕಿಲೋಮೀಟರ್ ಮುಂದೆ ಹೋದ್ರೆ ಅಲ್ಲಿ ಬಲಗಡೆ ಪಕ್ಕದಲ್ಲಿ ಇದು ಹೊಸದಾಗಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಮೇಡಮ್ ಅವರೇ. ಈ ಮಠವನ್ನು ಅಂದ್ರೆ ಈ ಸ್ವಾಮೀಜಿಗಳ ಹಿನ್ನೆಲೆ ಏನು? ಎಷ್ಟು ವರ್ಷಗಳಿಂದ ಈ ಮಠದಲ್ಲಿದ್ದಾರೆ? ಇತ್ತೀಚೆಗಷ್ಟೇ ಈ ಮಠ ಸ್ಥಾಪನೆ ಆಯ್ತು ಅಂತ. ಏನಂತ ಯಾವ್ದು ಕೆಟ್ಟದ್ದಾಗಿ ಏನಿಲ್ಲ, ಇವರು ಒಳ್ಳೆ ಸ್ವಾಮೀಜಿಗಳೇ ಇವರು. ಬಟ್ ಈ ಸಂದರ್ಭದಲ್ಲಿ ಯಾಕೆ ಇಲ್ಲಿ ಈ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಪ್ರಶ್ನೆ, ಮತ್ತು ಅದಕ್ಕೆ ಅವರೇ ನೇರವಾಗಿ ಉತ್ತರ ಕೊಡ್ಬೇಕೇನೋ, ನಾವು ಕೊಡಕ್ ಸಾಧ್ಯ ಇಲ್ಲ. ಅದು ಸ್ವಾಮೀಜಿಗಳು ಇತಿಹಾಸ ಏನಂತ ಕೆಟ್ಟದ್ದಾಗಿ ಏನಿಲ್ಲ ಮೇಡಮ್ ಅವರು. ಓಕೆ, ಇತಿಹಾಸ ಕೆಟ್ಟದಿಲ್ದೆ ಇರಬಹುದು, ಆದ್ರೆ ತಾವೇ ಒಬ್ಬ ದೈವರ ರೀತಿಯಾಗಿ ವರ್ತಿಸೋದಿದೆಯಲ್ಲ, ಅದನ್ನ ಯಾವ ಭಕ್ತನು ಕೂಡ ಒಪ್ಲಾರ ಇಲ್ಲ. ಈಗ ಅವ್ರು ನಡ್ಕೊಂಡಿರ್ತಕ್ಕಂಥದ್ದು ಖಂಡಿತ ಯಾವುದೇ ಸಮಾಜ ಕ್ಷಣಕ್ಕೂ ನಾವು ನಂಬ ಒಪ್ಕೊಳ್ಳಲ್ಲ ಮೇಡಮ್ ಅವರೇ ಅದನ್ನ. ಕರೆಕ್ಟ್. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ.